ಚಿತ್ರಸಂತೆ ಅಂದ್ರೇನೆ ಕಣ್ಣುಗಳಿಗೆ ಹಬ್ಬ. ಇಲ್ಲಿ 100 ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಪೇಂಟಿಂಗ್ಸ್ ಮಾರಾಟ ಆಗುತ್ತೆ. ಪ್ರತಿ ಬಾರಿಯೂ ಕೂಡ ಚಿತ್ರಸಂತೆಯಲ್ಲಿ 5 ಲಕ್ಷ 10 ಲಕ್ಷದವರೆಗೂ ಕೂಡ ಪೇಂಟಿಂಗ್ಸ್ ಇರುತ್ತೆ. ಈ ಬಾರಿ ಕೂಡ 5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಪೇಂಟಿಂಗ್ ಅನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಚಿತ್ರಸಂತೆಯಲ್ಲಿ ಪ್ರತಿ ಬಾರಿ ಕೂಡ ತಮಿಳುನಾಡು ಮೂಲದ ಕಲಾವಿದರೊಬ್ಬರು ಬಂದು ತಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ತಮಿಳುನಾಡಿನ ಕೊಯಂಬತ್ತೂರಿನ ಒಂದು ಪ್ಲೇಸನ್ನು ಫೋಟೋ ತೆಗೆದುಕೊಂಡು ಅದನ್ನೇ ಪೇಂಟಿಂಗ್ ರೂಪದಲ್ಲಿ ಇಲ್ಲಿ ಇಳಿಸಿದ್ದಾರೆ. ಆಯಿಲ್ ಪೇಂಟಿಂಗನ್ನು ಬಳಕೆ ಮಾಡಿಕೊಂಡು ನಿಜ ಘಟನೆಯನ್ನು ಇಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಸೊ ತುಂಬ ರಿಯಲಿಸ್ಟಿಕ್ ಆಗಿರುವಂತಹ ಈ ಒಂದು ಪೇಂಟನ್ನು ಈ ಬಾರಿ 5 ಲಕ್ಷಕ್ಕೆ ಮಾರಾಟವನ್ನು ಮಾಡ್ತಿದ್ದಾರೆ. ಸೊ ಕಳೆದ 11 ವರ್ಷದಿಂದ ಕೂಡ ತಮಿಳುನಾಡಿನಿಂದ ಬರುವಂತಹ ಕಲಾವಿದರು ಪ್ರತಿ ಬಾರಿಯೂ ಕೂಡ 4 ಲಕ್ಷ 5 ಲಕ್ಷಕ್ಕೆ ಮಾರಾಟ ಮಾಡಿಕೊಂಡೇ ಹೋಗ್ತಿದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗೋಕುಲಂ ವಿಜಯ್ ಅಂತ ಹೇಳಿ ಕಲಾವಿದರು. ಸರ್ ಹೇಳಿ. ಪ್ರತಿ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಬಾರಿ ಕೂಡ ಚಿತ್ರಸಂತೆಗೆ ಬರ್ತೀರಾ? ಸೊ ಚಿತ್ರಸಂತೆ ಅಂದ್ರೆ ನಿಮಗೆ ಎಷ್ಟಿಷ್ಟ? ಸೊ ಈ ಬಾರಿ ನಿಮ್ಮ ಪೇಂಟಿಂಗ್ ನಲ್ಲಿ ಏನಿದೆ ಅಂತ. ನಮಸ್ಕಾರ, ನನ್ನ ಹೆಸರು ಆರ್ಟಿಸ್ಟ್ ಗೋಕುಲಂ ವಿಜಯ್. ತಮಿಳ್ನಾಡು ಕೊಯಂಬತ್ತೂರಿಂದ ಬರ್ತೇನೆ. ಈಗ ನಾನು ಮಾಡಿದ್ದು ರಿಯಲಿಸ್ಟಿಕ್ ಪೇಂಟಿಂಗ್, ವಾಟರ್ ಕಲರ್ ಪೇಂಟಿಂಗ್, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಎಲ್ಲ ಮಾಡ್ತೀನಿ. ಈಗ ಅದನ್ನೊಂದು ವರ್ಷವಾಗಿ ಇಲ್ಲಿ ಚಿತ್ರಕಲಾ ಪರಿಷತ್ತು ಮಾಡೋ ಅವ್ರ ಚಿತ್ರಕಲಾ ಚಂದೇನ ಬಂದಿದ್ದೇನೆ. ಇವರು ಮಾಡೋ ಇವ್ರು ದೊಡ್ಡ ಒಂದು ಸಪೋರ್ಟ್ ಬಂದು ನಮಗೆ ನಮ್ಮ ಕಣ್ಣೀರ ಆರ್ಟಿಸ್ಟ್ ಎಲ್ಲ ಬಂದು ಒಂದು ಒಳ್ಳೆ ವಾಲ್ವ್ ಕೊಡ್ತಾರೆ. ಈಗ ಒಂದು ಅಂದ್ರೆ ತುಂಬ ನಮಸ್ಕಾರ ಅದಕ್ಕೆ. ಈಗ ನಾ ಮಾಡೋ ಪೇಂಟಿಂಗ್ ಎಲ್ಲನೇ ರಿಯಲಿಸ್ಟಿಕ್ ಪೇಂಟಿಂಗ್. ನಮ್ಮ ಜನಗಳನ್ನ ತೋರಿಸ್ಬೇಕು, ನಮ್ಮ ಕಲಾಚಾರನ ತೋರಿಸ್ಬೇಕು, ನಮ್ಮ ಜನಗ ಉಡಿಸೋ ಡ್ರೆಸ್ನ ಎಲ್ಲನೇ ತೋರಿಸ್ಬೇಕು. ಒಂದು ನಮ್ಮ ಕಲೆಗಳ ಮೇಲೆ ಒಂದು ಮರ್ಯಾದೆ ಬರಬೇಕು. ಹಂಗಿಂದೇಳಿ ತುಂಬ ರಿಸ್ಕ್ ಎತ್ತಿ ನಾವು ಒಂದು ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡ್ತೇನೆ. ಎವ್ರಿ ಒವ್ವೊಂದು ವರ್ಷ ಇಲ್ಲಿ ಬಂದು ಒಳ್ಳೆ ಪೇಂಟಿಂಗ್ ನಿಮಗೆ ತೋರಿಸ್ ಅದು ತುಂಬ ಸಂತೋಷವಾಗಿದ್ದೆ. ಜನಗಳು ಇಲ್ಲಿ ಎಲ್ಲರೂ ಬಂದು ನೋಡಬೇಕು, ನೋಡಿ ನಮಗೆ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೇನೆ. 7 ಇಯರ್ಸಿಂದ ಬರ್ತಿದ್ದೀರಾ ಅಂತ ಹೇಳ್ತಿದ್ರಾ. ಸೊ ಎವ್ರಿ ಇಯರು ನಿಮ್ಮ ಪೇಂಟಿಂಗನ್ನು 8 ರೂಪಾಯಿಗೆ ಮಾರಾಟ ಮಾಡಿಬಿಟ್ಟು ಹೋಗ್ತೀರಾ? ಕಲೆಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ 8 ರೂಪಾಯಿಗೆ ಮಾರಾಟ ಮಾಡಿಬಿಟ್ಟು ಹೋಗ್ತೀರಾ? ಈಗ ನನ್ನ ಪೇಂಟಿಂಗ್ ಬಂದು ನೋಡ್ರೆ, ಈಗ ಸೈಜು ನನ್ನದು ದೊಡ್ಡದಾಗಿರುತ್ತೆ, ಅದರಲ್ಲಿ ವರ್ಕ್ ತುಂಬ ದೊಡ್ಡದಾಗಿರ್ತಲ್ಲವ. ನನ್ನದು ನೋಡ್ರೆ ಈಗ 4 ಲ್ಯಾಕ್ಸ್ 5 ಲ್ಯಾಕ್ಸ್ ಹಂಗಿಂದೇಳಿ ನಾನು ಸೇಲ್ ಮಾಡ್ತೇನೆ. ಒಂದು 2 ವರ್ಷಕ್ಕೆ ಮುಂಚೆ 6 ಲ್ಯಾಕ್ಸ್ ಒಂದು ಪೇಂಟಿಂಗ್ ನಾನು ಸೇಲ್ ಮಾಡಿದೆ. ಎಲ್ಲ ಈ ಕರ್ನಾಟಕ ಜನಗಳು ಬಂದು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಆ ವಿಷಯದಲ್ಲಿ. ಈಗ ಬಂದು ಅಲ್ಲಿ 50 ರೂಪಾಯಿ 500 ರೂಪಾಯಿ 1,000 ರೂಪಾಯಿ 1 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಎಲ್ಲ ಎಲ್ಲ ವೆರೈಟೀಸ್ ಪೇಂಟಿಂಗ್ಸ್ನ ಇಲ್ಲಿದ್ದೆ. ಯಾಕಂದರೆ ಈಗ ಒಂದು 1 ಲಕ್ಷ ರೂಪಾಯಿ ಹೇಳ್ತಾರೆ ಅಂದರೆ ಅದು ಅದರಲ್ಲಿ ಅಷ್ಟು ನಾವು ರಿಸ್ಕ್ ಎತ್ತಿ ಅಷ್ಟೇ ಸ್ಪಾಟ್ ವೈಸ್ ಫೋಟೋ ಸೆಷನ್ ಮಾಡಿ ತುಂಬ. ನೀವು ಈ ಪೇಂಟಿಂಗ್ ಮಾಡೋದಕ್ಕೆ ಎಷ್ಟು ದಿನ ತಗೊಂಡಿದ್ದೀರಾ ಟೈಮ್? ಈ ನನ್ನ ಪೇಂಟಿಂಗ್ ಒಬ್ಬಂದನು 5 ತಿಂಗಳು 1 ವರ್ಷ 1.5 ವರ್ಷ ಹಂಗಿಂದಲೇ ಟೈಮಿಂಗ್ ಎತ್ತಿ ನಾ ಮಾಡ್ತೇನೆ. ಒಟ್ಟಾರೆ ಈ ಒಂದು ಪೇಂಟಿಂಗ್ ಅನ್ನ ಮಾಡೋದಕ್ಕೆ ಸುಮಾರು ಸಾಕಷ್ಟು ದಿನಗಳು ತೆಗೆದುಕೊಂಡಿದ್ದಾರೆ. ಸೊ ಈ ಪೇಂಟಿಂಗ್ ಮೂಲಕ ನಮ್ಮ ಆಚಾರ ವಿಚಾರ, ನಮ್ಮ ಸಂಪ್ರದಾಯ, ನಮ್ಮ ಉಡುಗೆ ತೊಡುಗೆಗಳನ್ನ ಪೇಂಟಿಂಗ್ ಮೂಲಕ ತೋರಿಸಬೇಕು ಅಂತ ಹೇಳಿ ಕಲಾವಿದರು ಪ್ರಯತ್ನ ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಮಾರಾಟ ಆಗುತ್ತೆ, ಈ ಬಾರಿ ಕೂಡ ಮಾರಾಟ ಆಗುತ್ತೆ ಅನ್ನುವಂತಹ ಭರವಸೆಯಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಬೆಂಗಳೂರಿಗರಿಗೆ ಕಲೆ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಹೇಳಿ ಕಲಾವಿದರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.